ಒಂದು ರೀತಿ ಟಿಪ್ಪು ಮನಸ್ಥಿತಿ ಅವರಿಗೆ ಟಿಪ್ಪು ಮನಸ್ಥಿತಿ ಪೂರ್ತಿ ಅವರ ದೇಹದ ಎಲ್ಲ ರಕ್ತ ಕಣಕಣಗಳಲ್ಲೂ ಕೂಡ ಆ ಟಿಪ್ಪುವಿನ ಸ್ವಾಹ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರು ಹೇಗೆ ಹಿಂದೂಗಳನ್ನ ಕೊಲೆ ಮಾಡಿದ್ರು, ಕೊಡಗಲ್ಲಿ ಲಕ್ಷಾಂತರ ಹಿಂದೂಗಳನ್ನ ಮತಾಂತರ ಮಾಡಿದ್ರು, ಬೆಂಗಳೂರಲ್ಲಿ ಕ್ರಿಶ್ಚಿಯನ್ರನ್ನೆಲ್ಲ ಮತಾಂತರ ಮಾಡಿದ್ರು, ಇದೆಲ್ಲ ದಾಖಲೆಗಳಿರುವಂಥದ್ದು. ನಾನು ಹೇಳೋದಲ್ಲ, ದಾಖಲೆಗಳಲ್ಲಿ ಬ್ರಿಟಿಷರು ಬರೆದಿರೋ ದಾಖಲೆಗಳಿರುವಂಥದ್ದು, ಮೇಲ್ಕೋಟೆಯಲ್ಲಿ ಆ ಬ್ರಾಹ್ಮಣರ ಹತ್ಯೆ ಮಾಡಿರ್ತಕ್ಕಂಥದ್ದು, ಇವೆಲ್ಲ ದಾಖಲೆಗಳಲ್ಲಿರ್ತಕ್ಕಂಥದ್ದು. ಇಂಥ ಒಬ್ಬ ಮತಾಂಧ ಆ ಸಂಸ್ಕೃತಿಯನ್ನ ಕರ್ನಾಟಕದಲ್ಲಿ ತರುವಂತ ಒಂದು ಪ್ರವೃತ್ತಿಯನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಸರ್ಕಾರಕ್ಕೆ ಇವೆಲ್ಲ ಎದುರಿಸಬೇಕಾಯಿತು, ಬಂದಂತ ಸವಾಲುಗಳನ್ನ ಎದುರಿಸಬೇಕಾಯಿತು. ಅದು ಬಿಟ್ಟು ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹೆಚ್ಚುವ ಕೆಲಸವನ್ನ ಸಿದ್ದರಾಮಯ್ಯನವರು ಮತ್ತೆ ಮುಂದುವರೆಸಿದ್ದಾರೆ. ಹಿಂದೆ ಹೇಗೆ ವೀರಶೈವ ಲಿಂಗಾಯತ ಬೆಂಕಿ ಹೆಚ್ಚಿ ಸರ್ಕಾರವನ್ನ ಕಳ್ಕೊಂಡ್ರು, ಈಗೂ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಇದೇ ಆಗೋದು. ಹಿಂದೂಗಳನ್ನ ಮತ್ತು ಮುಸ್ಲಿಮರನ್ನ ಬೇರೆ ಬೇರೆ ಮಾಡುವಂತ ಒಂದು ನಿಮ್ಮ ಮನಸ್ಥಿತಿ ಇದೆಯಲ್ಲ, ಇದು ನಾಚಿಕೆಗೇಡಿನ ಸಂಗತಿ. ಇದರ ವಿರುದ್ಧ ಬಿಜೆಪಿ ಹೋರಾಟವನ್ನ ಮಾಡುತ್ತೆ. ಬಿಡಲ್ಲ, ನಾವು ಎಲ್ಲ ಧರ್ಮದವರು ಒಟ್ಟಿಗೆ ಹೋಗಬೇಕು ಅನ್ನೋದು ಬಿಜೆಪಿಯ ನಿಲುವು. ಆದರೆ ವೋಟ್ ಪಾಲಿಟಿಕ್ಸ್, ಅವರು ಸರ್ವೆ ನೋಡಿದ್ದಾರೆ, ಮೊನ್ನೆ ಮಾಡಿರುವಂತಹ ಸರ್ವೆ, ಹಲವಾರು 4-5 ಸರ್ವೆ ಬಂದಿದೆ. ಆ ಸರ್ವೆನಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಕಾಂಗ್ರೆಸ್ ಮುಂಚೂಣಿಯಲ್ಲಿಲ್ಲ ಅನ್ನೋದು ಬಂದ್ಬಿಟ್ಟಿದೆ ಅವ್ರ ಬಾಯಿ ಸರ್ವೆನಲ್ಲಿ. ಆ ಬಂದಿರೋದಕ್ಕೋಸ್ಕರ ಹೊಸ ಅಸ್ತ್ರಗಳನ್ನ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಇದೊಂದು ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ. ದುಡ್ಡಿಲ್ಲದೆ ಖಜಾನೆ ಬರಿಬತ್ತಾಗಿ ಒಂದು ಕಳೆದ 7 ತಿಂಗಳಿಂದ ಒಂದು ಕಲ್ಲುನು ಅಭಿವೃದ್ಧಿಯ ಕಲ್ಲನ್ನು ಹಾಕಕ್ಕಾಗಲ್ಲ ಅಂತ ಪಾಟೀಲ್ ಅವರು ಹೇಳಿದ್ದಾರೆ. ಅವ್ರ ಪಾರ್ಟಿಯ ಶಾಸಕರೇ ಹೇಳಿದ್ದಾರೆ, ಇಡೀ ರಾಜ್ಯದ 224 ಕ್ಷೇತ್ರದಲ್ಲೂ ಅಭಿವೃದ್ಧಿ ಕುಂಠಿತ. ದುಡ್ಡು ಕೊಡಕ್ಕೆ ಇವರ ಹತ್ರ ಕಾಸಿಲ್ಲ, ಖಜಾನೆಯಲ್ಲಿ ಖಾಲಿ ಖಾಲಿ. ಸೊ ಇದೆಲ್ಲವನ್ನ ಮರೆಮಾಚುವಂಥದ್ದಕ್ಕೆ, ಖಜಾನೆ ಖಾಲಿ ಆಗಿರೋದನ್ನ ಈ ಎಲ್ಲ ಒಂದು ಸರ್ಕಾರಕ್ಕೆ ಅವಮಾನ ಆಗುವಂತಹ ವಿಚಾರಗಳನ್ನ ಮುಚ್ಚಿ ಹಾಕುವಂತಕ್ಕೋಸ್ಕರ ಈಗ ಧರ್ಮ ಧರ್ಮಗಳ ಬಗ್ಗೆ ಬೆಂಕಿಯನ್ನ ಹಚ್ಚಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ.